ಹಾಯ್ ಎವ್ರಿವನ್, ಎಲ್ಲ ಎಸ್ ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಬಿಗ್ ಗುಡ್ ನ್ಯೂಸ್ ಕೂಡ ಬಂದಿದೆ ಎಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಅದನ್ನು ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಲೇಸ್ ಒಂದು ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಖುಷಿಯನ್ನು ಕೂಡ ತಂದುಕೊಡುವ ಸಾಧ್ಯತೆ ಹೆಚ್ಚಿದೆ. ಏನಂದರೆ, ಮಾನ್ಯ ರಾಜ್ಯ ಸರ್ಕಾರದವರು ಡಿಸಿಷನ್ನ ತಗೊಂಡಿದ್ದಾರೆ. ಮಾನ್ಯ ಎಜುಕೇಷನ್ ಮಿನಿಸ್ಟರ್ ಆದ ಅವರು ಕೂಡ ಡಿಸಿಷನ್ನ ಕೂಡ ತಗೊಂಡಿದ್ದಾರೆ. ಮಧು ಬಂಗಾರಪ್ಪ ಅವರು ಎಜುಕೇಷನ್ ಮಿನಿಸ್ಟರು. ಏನಂದರೆ, ಇನ್ನು ಮುಂದೆ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ಪರೀಕ್ಷೆ ಬರೀತಾರೆ, ಇನ್ನು ಮುಂದೆ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಫೇಲ್ ಆಗ್ತೀರಾ ಅಥವಾ ಅನುತ್ತೀರ್ಣಗೊಳ್ತೀರಾ, ಯಾವ ವಿದ್ಯಾರ್ಥಿಗಳು ಫೇಲ್ ಆಗ್ತೀರಾ, ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಏನಂದರೆ, ಇನ್ನು ಎರಡೆರಡು ಬಾರಿ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ಅಂದರೆ ಪೂರಕ ಪರೀಕ್ಷೆ ವರ್ಷಕ್ಕೆ ಎರಡೆರಡು ಬಾರಿ ಇನ್ಮೇಲೆ ಇರ್ತದೆ. ನೀವು ಎರಡೆರಡು ಚಾನ್ಸ್ನ ಕೊಡ್ತಾರೆ. ಒಂದು ನೀವು ಮೇನ್ ಎಕ್ಸಾಮ್ ಬರೀತೀರ, ನಂತರ ನಿಮಗೆ ಮತ್ತೆ ಎರಡು ಚಾನ್ಸ್ ಇರುತ್ತೆ. ಒಟ್ಟು ವರ್ಷಕ್ಕೆ ನೀವು ಮೂರು ಚಾನ್ಸ್ ಇರುತ್ತೆ ನಿಮ್ಗೆ ಪಾಸ್ ಮಾಡೋಕ್ಕೆ. ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಇದು ಬೋತ್ ಎಸ್ ಎಸ್ ಎಲ್ ಸಿ ಅದೇ ರೀತಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಆದ ನಂತರ 15 ದಿನ ನಂತರ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗುತ್ತಲ್ಲ, ಅದಾಗಿ 15 ದಿನ ನಂತರ ನಿಮಗೆ ಮತ್ತೊಂದು ಪರೀಕ್ಷೆಯನ್ನು ಇಡ್ತೀವಿ ಅಂತ ಹೇಳಿದ್ದಾರೆ. ಯಾವ ವಿದ್ಯಾರ್ಥಿಗಳು ಫೇಲ್ ಆಗ್ತೀರ ಅವರಿಗೆ ಮತ್ತೊಮ್ಮೆ ಕಾಲಾವಕಾಶ ಕೂಡ ಕೊಡ್ತೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ನೆಕ್ಸ್ಟ್ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವರ್ಷ ಎರಡೆರಡು ಬಾರಿ ಪೂರಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಯುಟಿಲೈಸ್ ಕೂಡ ಆಗುತ್ತೆ. ಇದು ಇವತ್ತಿನ ಮುಖ್ಯವಾದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿ.